नमस्कार विशेष कार्यक्रम के स्वागत नानु नविता जैन कांग्रेस आपरेशन जेडीएस काउंटर आपरेशन सीएम इब्राहिम दल गाला सिद्धू स्ट्राटजी वर्क आगता दलपति बीजेपी दोस्ती निजक्कू तिरुगुबाण आगता इदे होत्तिन विशेष आपरेशन यू टर्न कांग्रेस आपरेशन जेडीएस काउंटर आपरेशन सीएम इब्राहिम दड़गाळ सिद्धु स्ट्राटजी वर्क आगुत्ता ಗಳಿಗೆ ಬಿಜೆಪಿ ದೋಸ್ತಿ ನೇಚಕ್ಕೂ ತಿರುಗುಬಾಣ ಆಗುತ್ತ ರಾಜ್ಯ ರಾಜಕಾರಣ ದಿನಕ್ಕೊಂದು ಸ್ವರೂಪ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ 2023ರ ಎಲೆಕ್ಷನ್ಗೆ ಇನ್ನೂ ಕೇವಲ ಒಂದೂವರೆ ವರ್ಷ ಬಾಕಿ ಇದ್ದು ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳಲ್ಲೂ ಮಿಂಚಿನ ಸಂಚಲನ ನಡೆದು ಹೋಗ್ತಾ ಇದೆ ಅಷ್ಟೇ ಅಲ್ಲ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುತ್ತಿರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ಜೊತೆಗೆ ಕಾಂಗ್ರೆಸ್ ನಾಯಕರು ಆಪರೇಷನ್ ಹಸ್ತ ಮಾಡೋಕೆ ಇಳಿದಿದ್ರೆ ಜೆಡಿಎಸ್ ನಾಯಕರು ನಾವೇನ್ ಕಡಿಮೆ ಇಲ್ಲ ನಿಮ್ಮವರನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಜಿದ್ದಿಗೆ ಬಿದ್ದಿದ್ದಾರೆ ಆ ಮೂಲಕ ಆಪರೇಷನ್ ಮತ್ತು ಕೌಂಟರ್ ಆಪರೇಷನ್ ಗಳು ಎಗ್ಗಿಲ್ಲದೆ ನಡೀತಾ ಇವೆ ಜೆಡಿಎಸ್ ನಾಯಕರ ಆಪರೇಷನ್ಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಆಪರೇಷನ್ ಮಾಡಿದ್ದು ಹೇಗೆ ಸಿಎಂ ಇಬ್ರಾಹಿಂಗೆ ದಳಪತಿಗಳು ಗಾಳ ಹಾಕಿದ್ರು ಸಿಎಂ ಇಬ್ರಾಹಿಂ ಕಾಂಗ್ರೆಸ್ನಲ್ಲೇ ಉಳಿದುಕೊಂಡಿದ್ದೇಕೆ ಆಪರೇಷನ್ ಮತ್ತು ಕೌಂಟರ್ ಆಪರೇಷನ್ ಆಟದಲ್ಲಿ ಸಿದ್ದು ಸ್ಟ್ರಾಟಜಿ ಸರಿಯಾಗಿ ವರ್ಕೌಟ್ ಆಗ್ತಾ ಇದೆಯಾ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಳ್ಳೋದಕ್ಕೆ ಹೋಗಿದ್ದ ಜೆಡಿಎಸ್ ನಾಯಕರು ಸೈಲೆಂಟ್ ಆಗಿದ್ದೇಕೆ ಬಿಜೆಪಿ ಜೊತೆಗಿನ ದೋಸ್ತಿ ದಳಪತಿಗಳಿಗೆ ತಿರುಗುಬಾಣವಾಯಿತ ಈ ಕುರಿತು ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರೋ ಇನ್ಸೈಡ್ ಕಹಾನಿ ಏನು ಅನ್ನೋದನ್ನ ಎಳೆಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಕುದುರಿದ್ದ ದೋಸ್ತಿ 2019ರ ಜುಲೈನಲ್ಲಿ ಮುರಿದು ಬಿದ್ದಿತ್ತು ಆ ದೋಸ್ತಿ ಮುರಿದು ಬೀಳೋಕೆ ಬಿಜೆಪಿಯ ಆಪರೇಷನ್ ಕಮಲವೇ ಪ್ರಮುಖ ಕಾರಣ ಆದರೆ ದಳಪತಿಗಳು ಮಾತ್ರ ದೋಸ್ತಿ ಸರ್ಕಾರ ಮುರಿದು ಬೀಳೋಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರೇ ಕಾರಣ ತಮ್ಮ ಆಪ್ತ ಶಾಸಕರನ್ನ ಬಿಜೆಪಿಗೆ ಕಳಿಸಿಕೊಟ್ಟಿದ್ರು ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸುತ್ತಿದ್ದಾರೆ ಇತ್ತ ಸಿದ್ದರಾಮಯ್ಯ ಕೂಡ ದಳಪತಿಗಳಿಗೆ ಮುಟ್ಟಿ ನೋಡಿಕೊಳ್ಳೋ ರೀತಿಯಲ್ಲಿ ಹಿಗ್ಗಾಮುಗ್ಗ ಗುಂತಾನೆ ಇದ್ದಾರೆ ಆದರೆ ಈ ವಾಗ್ದಾಳಿ ನಂತರದ ದಿನಗಳಲ್ಲಿ ಬರೀ ಮಾತಿನ ಮಲ್ಲಯುದ್ಧಕ್ಕಷ್ಟೇ ಸೀಮಿತವಾಗಲಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೆಳೆಯೋಕೆ ಜೆಡಿಎಸ್ ನಾಯಕರು ಮತ್ತು ಜೆಡಿಎಸ್ ನಾಯಕರನ್ನ ಸೆಳೆಯೋಕೆ ಕಾಂಗ್ರೆಸ್ ಮುಖಂಡರು ಬಹಿರಂಗವಾಗಿ ಇಳಿದು ಬಿಟ್ಟಿದ್ದಾರೆ ಅದರಲ್ಲೂ ದಳಪತಿಗಳು ಸಿದ್ದರಾಮಯ್ಯನವರ ಆಪ್ತ ಮತ್ತು ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ಅವರಿಗೆ ಗಾಳ ಹಾಕಿದೆ ಎನ್ನಲಾಗ್ತಿದೆ ಸಿಎಂ ಇಬ್ರಾಹಿಂ ಅವರನ್ನ ಜೆಡಿಎಸ್ಗೆ ಕರೆತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋಕೆ ಹಲವು ಸುತ್ತಿನ ಮಾತುಕತೆಗಳನ್ನು ನಡೆಸಿತ್ತು ಅಷ್ಟೇ ಅಲ್ಲ 1994ರ ಆ ಇತಿಹಾಸವನ್ನ ಮರುಸೃಷ್ಟಿಸೋಕೆ ದೇವೇಗೌಡರು ಪ್ಲಾನ್ ಮಾಡಿದ್ದಾರಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಷ್ಟಕ್ಕೂ ಏನದು 1994ರ ದೇವೇಗೌಡರ ಪ್ಲಾನ್ ಸಿಎಂ ಇಬ್ರಾಹಿಂ ಅವರನ್ನೇ ಸೆಳೆಯುತ್ತಿರೋದೇಕೆ ಅದು 1994 ಅವತ್ತು ಜನತಾ ದಳಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ರಾಮಕೃಷ್ಣ ಹೆಗಡೆ ಮತ್ತು ಎಚ್ ಡಿ ದೇವೇಗೌಡರು ಒಟ್ಟಾಗಿ ಇದೇ ಸಿಎಂ ಇಬ್ರಾಹಿಂ ಅವರನ್ನ ನೇಮಿಸಿದ್ರು ಹೀಗಾಗಿ 1994ರಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅಂದಿನ ಜನತಾ ದಳ 115 ಸ್ಥಾನಗಳನ್ನು ಪಡೆದು ರಾಜ್ಯದ ಚುಕ್ಕಾಣಿ ಹಿಡಿದಿತ್ತು ಅಷ್ಟೇ ಅಲ್ಲ ಮೊಟ್ಟಮೊದಲ ಸಲ ದೇವೇಗೌಡರು ರಾಜ್ಯದ ಸಿಎಂ ಆಗಿದ್ರು ಆನಂತರ ಅದೃಷ್ಟ ಕುಲಾಯಿಸಿ ಪ್ರಧಾನಮಂತ್ರಿ ಕೂಡ ಆಗಿದ್ರು ಆದರೆ 2005ರ ಅಕ್ಟೋಬರ್ 22ರಂದು ದೇವೇಗೌಡರು ಸಿಎಂ ಇಬ್ರಾಹಿಂ ಮತ್ತು ಸಿದ್ದರಾಮಯ್ಯನವರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟಿಸಿದ್ರು ಹೀಗಾಗಿ 2006ರಲ್ಲಿ ಸಿದ್ದರಾಮಯ್ಯ ಮತ್ತು ಸಿಎಂ ಇಬ್ರಾಹಿಂ ಅವರು ಒಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ರು ಇನ್ನ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕ ಮೇಲೆ
ತಮ್ಮ ಆಪ್ತರಾಗಿರೋ ಸಿಎಂ ಇಬ್ರಾಹಿಂ ಅವರಿಗೆ ಪರಿಷತ್ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ತಮ್ಮ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ಮುಂದಾಗಿದ್ರು ಸಿದ್ದರಾಮಯ್ಯ ಆಗ ಹೈಕಮಾಂಡ್ ಸಿದ್ದು ಒತ್ತಡಕ್ಕೆ ಮಣಿದು ಸಿಎಂ ಇಬ್ರಾಹಿಂ ಅವರನ್ನ ಎಂಎಲ್ಸಿ ಮಾಡಿತ್ತು ಹೀಗೆ ಎರಡು ಸಲ ಸಿಎಂ ಇಬ್ರಾಹಿಂ ಅವರನ್ನ ಎಂಎಲ್ಸಿ ಮಾಡಿದ್ರು ಸಿದ್ದರಾಮಯ್ಯ ಆದ್ರೀಗ ಸಿದ್ದರಾಮಯ್ಯನವರ ವಿರುದ್ಧವೇ ಸಿಎಂ ಇಬ್ರಾಹಿಂ ಅವರು ಮಾತನಾಡೋ ಮೂಲಕ ನನಗೇನು ಸಿಕ್ಕಿಲ್ಲ ನನಗೇನು ಕೊಡಲಿಲ್ಲ ಅಂತಿದ್ದಾರೆ ಆಪ್ತರ ನಡುವಿನ ಈ ಜಗಳವನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲು ಮುಂದಾಗಿರೋ ಜೆಡಿಎಸ್ ನಾಯಕರು ಸಿಎಂ ಇಬ್ರಾಹಿಂ ಅವರನ್ನ ಜೆಡಿಎಸ್ ಗೆ ಕರೆತಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ 1994 ರ ಮ್ಯಾಜಿಕ್ ಮಾಡೋಕೆ ಪ್ಲಾನ್ ಮಾಡಿದಂತಿದೆ ಸದ್ಯ ಕಾಂಗ್ರೆಸ್ನ ಪರಿಷತ್ ಸದಸ್ಯರಾಗಿರೋ ಸಿಎಂ ಇಬ್ರಾಹಿಂ ಅವರನ್ನ ಜೆಡಿಎಸ್ ಗೆ ಕರ್ಕೊಂಡು ಹೋಗಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಜೆಡಿಎಸ್ ಗೆದ್ದು ಬಿಡುತ್ತಾ ಅಂತ ನೋಡಿದ್ರೆ ಅದು ಸಾಧ್ಯ ಇಲ್ಲ ಅಂತಾನೆ ಹೇಳಬಹುದು ಯಾಕಂದ್ರೆ 1994 ರಲ್ಲಿನ ಪರಿಸ್ಥಿತಿಯೇ ಬೇರೆ ಈಗಿನ ಪರಿಸ್ಥಿತಿಯೇ ಬೇರೆ 1994 ರಲ್ಲಿ 33% ಮತಗಳನ್ನ ಪಡೆದಿದ್ದ ಜನತಾದಳ 115 ಸ್ಥಾನಗಳನ್ನ ಗೆದ್ದಿತ್ತು ಆದ್ರೀಗ ಬದಲಾದ ರಾಜಕಾರಣದಲ್ಲಿ ಅವತ್ತು ದೇವೇಗೌಡರು ಜೊತೆಗಿದ್ದ ಸಿದ್ದರಾಮಯ್ಯ ಇಲ್ಲ ಅವತ್ತಿನ ಎಂಪಿ ಪ್ರಕಾಶ್ ಪಿಜಿಆರ್ ಸಿಂಧ್ಯಾ ರಮೇಶ್ ಕುಮಾರ್ ಜಿಎಚ್ ಪಟೇಲ್ ರಾಮಕೃಷ್ಣ ಹೆಗಡೆ ಸೇರಿದಂತೆ ಸಾಕಷ್ಟು ನಾಯಕರಿಲ್ಲ ಹೀಗಿರುವಾಗ ಸಿಎಂ ಇಬ್ರಾಹಿಂ ಅವರನ್ನ ಜೆಡಿಎಸ್ ಗೆ ಸೆಳೆದು ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಜೆಡಿಎಸ್ 1994 ರ ಮ್ಯಾಜಿಕ್ ಮಾಡೋಕಾಗುತ್ತಾ ಅನ್ನೋದೇ ಈಗಿರೋ ಪ್ರಶ್ನೆ ಇಬ್ರಾಹಿಂ ಬಾಂಧವ್ಯ ಹೇಗಿದೆ ನಿಮಗೆ ಗೊತ್ತಿರಲಿ 2013 ರ ರಾಜ್ಯ ವಿಧಾನಸಭಾ ಚುನಾವಣೆ ವೇಳೆ ಭದ್ರಾವತಿ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೆದಿತ್ತು ಆಗ ಸಿದ್ದರಾಮಯ್ಯ ಮುಂದೆ ನಿಂತ್ಕೊಂಡು ಸಿಎಂ ಇಬ್ರಾಹಿಂ ಅವರಿಗೆ ಟಿಕೆಟ್ ಕೊಡಿಸಿದ್ರು ಆದ್ರೆ ಆಸಲ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸಂಗಮೇಶ್ ಅವರ ವಿರುದ್ಧ ಸಿಎಂ ಇಬ್ರಾಹಿಂ ಸೋತಿದ್ರು ಹೀಗಿದ್ರೂ ಸಿಎಂ ಇಬ್ರಾಹಿಂ ಅವರನ್ನ ಎಂಎಲ್ಸಿ ಮಾಡಿ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು ಸಿದ್ದರಾಮಯ್ಯ ಈಗಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಇಬ್ರಾಹಿಂ ಅವರು ಪರಿಷತ್ ಸದಸ್ಯರಾಗಿದ್ದಾರೆ ಇನ್ನು 4 ವರ್ಷ ಅವರ ಟರ್ಮ್ ಇದೆ ಹೀಗಿದ್ರೂ ಸಿಎಂ ಇಬ್ರಾಹಿಂ ಈಗಾಗಲೇ ಒಂದು ಕಾಲನ್ನ ಹೊರಗಿಟ್ಟಿದ್ದಾರೆ ಅದಕ್ಕೆ ಕಾರಣ ಜೆಡಿಎಸ್ ನಾಯಕರು ಸಿಎಂ ಇಬ್ರಾಹಿಂಗೆ ನೀಡಿರೋ ಆ ಒಂದು ಆಫರ್ ಅನ್ನೋದು ಒಂದು ಲೆಕ್ಕಾಚಾರ ಮತ್ತೊಂದು ತಮಗೆ ಪರಿಷತ್ ವಿಪಕ್ಷ ನಾಯಕನ ಸ್ಥಾನ ನೀಡಿ ಅಂತ ಹೇಳಿ ಸಿಎಂ ಇಬ್ರಾಹಿಂ ಪಟ್ಟು ಹಿಡಿದಿರೋದು ನಾಯಕನ ಸ್ಥಾನಕ್ಕೆ ಲಾಬಿ ಸಿದ್ದರಾಮಯ್ಯ ನಿವಾಸಕ್ಕೆ ಸಿಎಂ ಇಬ್ರಾಹಿಂ ಭೇಟಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿದ್ದ ಎಸ್ಆರ್ ಪಾಟೀಲ್ಗೆ ಈ ಸಲ ಪರಿಷತ್ ಚುನಾವಣಾ ಟಿಕೆಟ್ ಕೈತಪ್ಪಿದೆ ಹೀಗಾಗಿ ಇಷ್ಟು ದಿನ ಎಸ್ಆರ್ ಪಾಟೀಲ್ ಅವರು ಪ್ರತಿನಿಧಿಸುತ್ತಿದ್ದ ಪರಿಷತ್ ವಿಪಕ್ಷ ಸ್ಥಾನವನ್ನ ತಮಗೆ ನೀಡುವಂತೆ ಸಿಎಂ ಇಬ್ರಾಹಿಂ ಪಟ್ಟು ಹಿಡಿದಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಿಎಂ ಇಬ್ರಾಹಿಂ ಸಲೀಂ ಅಹಮದ್ ಅಲ್ಲಂ ವೀರಭದ್ರಪ್ಪ ಭೇಟಿ ಕೊಟ್ಟು ಪರಿಷತ್ ವಿಪಕ್ಷ ನಾಯಕನ ಸ್ಥಾನದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಹೀಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ನಡೆಸಿ ಹೊರಬಂದ ಸಿಎಂ ಇಬ್ರಾಹಿಂ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಯೌವನ ತುಂಬಿದಾಗ ಮದುವೆ ಯಾರು ಯಾಕೆ ಬೇಡ ಅಂತಾರೆ ಹೇಳಿ ಸಿದ್ದರಾಮಯ್ಯನವರ ಜೊತೆ ಮಾತನಾಡಿದ್ದೇನೆ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೋ ನೋಡೋಣ ಅಂತ ಹೇಳಿದ್ದಾರೆ ಈಗ ನಾನು ವಿಧಾನ ಪರಿಷತ್ನಲ್ಲಿ ಯೌವನ ತುಂಬಿದೆ ನೋಡೋಣ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಲಿಮಿಟ್ ಇಟ್ಟಿದೆ ಪಾರ್ಟಿ ಸಿದ್ದರಾಮಯ್ಯನವ್ರ ಹತ್ರ ಬೇರೆ ಅನೇಕ ವಿಚಾರಗಳು ಮಾತಾಡಿದ್ದೀವಿ ಶಿವಕುಮಾರ್ ಹತ್ರಕ್ಕೂ ಮಾತಾಡಿದ್ದೀವಿ ನಿನ್ನೆ ಡೆಲ್ಲಿಯಿಂದಲೂ ಫೋನ್ ಬಂದಿತ್ತು ಅಲ್ಲಿಂದಲೂ ಮಾತಾಡಿದ್ದೀವಿ ಲೆಟ್ ಅಸ್ ಸಿ ವಾಟ್ ದಿ ಹೈಕಮಾಂಡ್ ವಿಲ್ ಟೇಕ್ ಅಲ್ಲ ಈಗ ನೀವು ವಿಪಕ್ಷ ನಾಯಕನ ಸ್ಥಾನ ಕೊಟ್ಟರೆ ಜೆಡಿಎಸ್ ಹೋಗಲ್ಲ ಅಥವಾ ಪಕ್ಷ ತೊರೆಯಲ್ಲ ಅನ್ನೋ ಚರ್ಚೆ ನಡೀತಾ ಇದೆ ಏನು ಪಕ್ಷ ತೊರಿತಾ ಇದ್ದೀನಿ ಅಂತೇಳಿ ಯಾರು ಚರ್ಚೆ ಮಾಡಿದವರು ನೀವೇ ಚರ್ಚೆ ಮಾಡ್ತಿದ್ದೀರಿ ತೊರಿತಾ ಇದ್ದಾರೆ ಅಂತೇಳಿ ಇಲ್ಲ ಅಂತೇಳಿ ಅಂತ ಸೊ ಅದಕ್ಕೆ ಆ ಪ್ರಶ್ನೆ ಆವತ್ತು ಉದ್ಭವ ಆಗಲಿಲ್ಲ ಲೆಟ್ ಅಸ್ ಸಿ ವಿ ವಿಲ್ ವಾಂಟ್ ಎವ್ರಿಬಡಿ ಶುಡ್ ಯುನೈಟ್ ಟು ಫೈಟ್ ಅಗೇನ್ಸ್ಟ್ ದಿ ಡಿಸಿಸಿವ್ ಫೋರ್ಸಸ್
ಹೀಗೆ ಪಕ್ಷ ಬಿಡ್ತೀನಿ ಅಂತ ನಾನು ಹೇಳಿಲ್ಲ ಅಂತಿರೋ ಸಿಎಂ ಇಬ್ರಾಹಿಂ, ಇದು ಬಜಾರ್ನಲ್ಲಿ ಚರ್ಚೆ ಮಾಡೋ ವಿಚಾರ ಅಲ್ಲ. ಸಂಕ್ರಾಂತಿ ಎಲ್ಲರಿಗೂ ಒಳ್ಳೇದಾಗುತ್ತೆ, ಕಾದು ನೋಡೋಣ ಅಂತಿದ್ದಾರೆ. ಪಾಕಿಸ್ತಾನ ನಾಯಕ ವಿಚಾರವಾಗಿ ನೀವು ಬಹಿರಂಗವಾಗಿ ಹೇಳ್ಕೊಟ್ಟಿದ್ರೆ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರನ್ನ ಮೂಲೆ ಗುಂಪು ಮಾಡ್ತಾ ಇದೆ ಅಂತ, ಆ ಹಿನ್ನೆಲೆಯಲ್ಲಿ ಸುರ್ಜೇವಾಲ್ ಅವರು ನಿಮಗೆ ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮಾತಿದೆ. ಪಾಕಿಸ್ತಾನ ನಿಮ್ಗೆ ಸಿಗೋ ಸಾಧ್ಯತೆ ಇದೆಯಾ? ಇದೆಲ್ಲ ಬಜಾರಲ್ಲಿ ಚರ್ಚೆ ಮಾಡೋ ವಿಷಯ ಈಗಲ್ಲ, ಈಗಲ್ಲ, ವೆಯ್ಟ್. ಸಂಕ್ರಾಂತಿ ಶುಭವಾಗಲಿ, ಕಾಯಿರಿ. ಓ ನೀವೆಲ್ಲ ನಾಲ್ಕು ಆಣೆ ಕೆಲಸ ಮಾಡಿದವ್ರಿಗೆ 12 ಆಣೆ ಲಾಭ ತಗೋತಾರೆ, ನಾವು 12 ಆಣೆ ಕೆಲಸ ಮಾಡಿದವರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನೋದು ನೀವೇ ಹೇಳಿದ ಮಾತು. ನ್ಯಾಯ ಕೊಡುತ್ತೆ ಅಂತ ಹೇಳಿ ಕಾಂಗ್ರೆಸ್ನವ್ರಿಗೆ ಒಂದು ವಿಶ್ವಾಸ ಇದೆ ನನಗೆ. ಲೆಟ್ ಅಸ್ ವಿಲ್ ಸಿ, ಈ ಬಾರಿ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀರಿ. ಲೆಟ್ ಅಸ್ ವಿಲ್ ಸಿ. ಕಾಲ ಏ ತಸ್ಮೈ ನಮಃ. ಹೀಗೆ ಪರಿಷತ್ ವಿಪಕ್ಷ ನಾಯಕನ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಸಿಎಂ ಇಬ್ರಾಹಿಂ, ಮುಂದಿನ ನಡೆಯೇನು? ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ತಗೊಳ್ಳುತ್ತೆ? ದಳಪತಿಗಳ 1-2-3 ಮಿಷನ್ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಾಗಿದೆ. ಆದ್ರೆ ಇದೇ ವೇಳೆ ಜೆಡಿಎಸ್ ನಾಯಕರನ್ನ ಸೆಳೆಯೋಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಜೆಡಿಎಸ್ನ ಹಳೆ ದೋಸ್ತಿಗೆ ಸಿದ್ದರಾಮಯ್ಯ ಗಾಳ ಹಾಕಿದ್ದಾರಂತೆ. ಉತ್ತರ ಕರ್ನಾಟಕದ ಜೆಡಿಎಸ್ ಲೀಡರ್ ಅನ್ನ ಸಿದ್ದು ಮನವೊಲಿಸಿದ್ದು ತೆನೆ ನಾಯಕರಿಗೆ ಬಿಗ್ ಶಾಕ್ ಕೊಡಲು ಮುಂದಾಗಿದ್ದಾರೆ. ಹೌದು, ನವಲಗುಂದದ ಮಾಜಿ ಶಾಸಕ ಕೋನರೆಡ್ಡಿಗೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರುವಂತೆ ಸಿದ್ದು ಆಹ್ವಾನ ನೀಡಿದ್ದಾರಂತೆ. ಇದಕ್ಕೆ ಕೋನರೆಡ್ಡಿ ಸಮ್ಮತಿ ಸೂಚಿಸಿದ್ದು, ಸಿದ್ದು ಸೂಚನೆ ಮೇರೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಅಹಮದ್ಗೆ ಬೆಂಬಲ ನೀಡಿದ್ದಾರಂತೆ. ಸದ್ಯದಲ್ಲೇ ಅಧಿಕೃತವಾಗಿ ಕಾಂಗ್ರೆಸ್ ಸೇರಲು ಕೋನರೆಡ್ಡಿ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಜೆಡಿಎಸ್ ನಾಯಕರ ಆಪರೇಷನ್ಗೆ ಕೌಂಟರ್ ಆಪರೇಷನ್ ಶುರು ಮಾಡಿರೋ ಕಾಂಗ್ರೆಸ್ ನಾಯಕರು ಹಳೆ ಮೈಸೂರು ಭಾಗದಲ್ಲೇ ದಳಪತಿಗಳ ಭದ್ರಕೋಟೆಯನ್ನ ಛಿದ್ರ ಮಾಡೋಕೆ ರೆಡಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಜೆಡಿಎಸ್ನ ಬಿಜೆಪಿ ದೋಸ್ತಿ ಅವರಿಗೆ ತಿರುಗುಬಾಣವಾಗುವಂತೆ ಮಾಡಲಾಗುತ್ತಿದೆ. ಅದು ಹೇಗೆ ಅನ್ನೋದು ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಕಾಂಗ್ರೆಸ್ ನಾಯಕರು ದಳಪತಿಗಳ ಭದ್ರಕೋಟೆಯನ್ನೇ ಛಿದ್ರ ಮಾಡೋಕೆ ಹೊರಟಿದ್ದಾರಾ? ರಾಜ್ಯದಲ್ಲಿ ಎಲ್ಲೆಲ್ಲಿ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರೋಕೆ ಒಲವು ತೋರಿಸ್ತಿದ್ದಾರೆ ಗೊತ್ತಾ? ಅಷ್ಟಕ್ಕೂ ಬಿಜೆಪಿ ಜೊತೆ ಜೆಡಿಎಸ್ ದೋಸ್ತಿ, ಆ ಪಕ್ಷಕ್ಕೆ ತಿರುಗುಬಾಣವಾಗುವುದು ಹೇಗೆ? ಆ ಕುರಿತ ರಿಪೋರ್ಟ್ ಅನ್ನ ನಿಮ್ಮ ಮುಂದಿಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ಜನರಲ್ ರಾವತ್ ಅಮರ್ ರಹೇ. ಒಂದು ಕಡೆ ಜೆಡಿಎಸ್ ನಾಯಕರು ಕಾಂಗ್ರೆಸ್ ನಾಯಕರನ್ನ ಸೆಳೆಯೋಕೆ ಪ್ರಯತ್ನಿಸ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಭದ್ರಕೋಟೆಯನ್ನೇ ಛಿದ್ರ ಮಾಡೋಕೆ ಭರ್ಜರಿ ಪ್ಲಾನ್ ಮಾಡಿದಂತಿದೆ. ಅಷ್ಟೇ ಅಲ್ಲ, ದಳಪತಿಗಳ ಪ್ರತಿ ಅಸ್ತ್ರವನ್ನ ಕಾಂಗ್ರೆಸ್ ನಾಯಕರು ಪುಡಿಗಟ್ತಾ ಇದ್ದಾರೆ. ಹಾಗಾದ್ರೆ ದಳಪತಿಗಳು ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಆಪರೇಷನ್ ಯುದ್ಧ ಹೇಗಿದೆ ಗೊತ್ತಾ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮಧ್ಯೆ ರಣಯುದ್ಧವೇ ನಡೀತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಸೆಳೆಯೋಕೆ ಜೆಡಿಎಸ್ ನಾಯಕರು ಯತ್ನಿಸುತ್ತಿದ್ರೆ, ಜೆಡಿಎಸ್ ನಾಯಕರನ್ನ ಕಾಂಗ್ರೆಸ್ನತ್ತ ಸೆಳೆಯೋಕೆ ಆಪರೇಷನ್ ಹಸ್ತ ಭರ್ಜರಿಯಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಈ ಹಿಂದೆ ಜೆಡಿಎಸ್ನಲ್ಲಿ ಇದ್ದಿದ್ರಿಂದ ತಮ್ಮ ಹಳೆ ದೋಸ್ತಗಳನ್ನ ಕಾಂಗ್ರೆಸ್ಗೆ ಕರೆತರೋ ಯತ್ನ ನಡೆಸುತ್ತಿದ್ದಾರೆ ಎನ್ನಲಾಗ್ತಿದೆ. ನಿಮಗೆ ಗೊತ್ತಿರಲಿ, ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಹೋಗೋರಿಗಿಂತ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬರೋರ ಸಂಖ್ಯೆನೇ ಜಾಸ್ತಿ ಇದೆ. ಈ ಹಿಂದೆ ಜೆಡಿಎಸ್ನಲ್ಲಿದ್ದ ಜಮೀರ್ ಅಹಮದ್ ಖಾನ್ ಅವರನ್ನ ಕಾಂಗ್ರೆಸ್ ಸೆಳೆದಿದೆ. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಕಳೆದ ಸಿಂದಗಿ ಬೈ ಎಲೆಕ್ಷನ್ನಲ್ಲಿ ಎಂಸಿ ಮನಗುಳಿ ಪುತ್ರ ಅಶೋಕ್ ಮನಗುಳಿಯನ್ನ ಸೆಳೆದು ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿಸಲಾಗಿತ್ತು. ಇದೀಗ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಸಿದ್ದರಾಮಯ್ಯನವರ ಜೊತೆ ಗುರುತಿಸಿಕೊಂಡು ದಳಪತಿಗಳ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ದಾರೆ.
ಇತ್ತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಮಾಗಡಿ ಬಾಲಕೃಷ್ಣ, ಬೆಮಲ್ ಕಾಂತರಾಜು ಸೇರಿದಂತೆ ಹಲವು ನಾಯಕರು ಕಾಂಗ್ರೆಸ್ ಸೇರೋಕೆ ಒಲವು ಹೊಂದಿದ್ದಾರೆ ಎನ್ನಲಾಗ್ತಿದೆ. ಅದೇ ರೀತಿ ಕೋಲಾರ ಶಾಸಕ ಶ್ರೀನಿವಾಸ್ ಗೌಡ ಕೂಡ ಕೆಲ ತಿಂಗಳ ಹಿಂದೆ ಬಹಿರಂಗವಾಗಿ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದು ಕಾಂಗ್ರೆಸ್ ಸೇರೋ ಮಾತುಗಳನ್ನಾಡುತ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಕಳೆದ ಸಿಂದಗಿ ಮತ್ತು ಹಾನಗಲ್ ಬೈ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಠೇವಣಿ ಕಳೆದುಕೊಂಡು ಹೀನಾಯ ಸೋಲು ಅನುಭವಿಸಿತ್ತು. ಇದರಿಂದ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲಿಸಬೇಕು ಅನ್ನೋ ಒಲವು ದಳಪತಿಗಳಿಗಿದ್ರು ಪಕ್ಷದ ಶಾಸಕರು ಮತ್ತು ಕಾರ್ಯಕರ್ತರು ಮಾತ್ರ ದಳಪತಿಗಳ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅನ್ನೋ ವಿಶ್ಲೇಷಣೆಗಳಿವೆ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಪರಿಷತ್ ಎಲೆಕ್ಷನ್ ನಲ್ಲಿ ಸ್ಥಳೀಯ ನಾಯಕರು ತಮಗಿಷ್ಟ ಬಂದವರಿಗೆ ಓಟ್ ಹಾಕಬಹುದು ಅಂತ ಹೇಳೋ ಮೂಲಕ ತಟಸ್ಥ ನಿಲುವು ತಳೆದಿದ್ದು ಎನ್ನಲಾಗ್ತಿದೆ. ಇನ್ನ ಬಿಜೆಪಿಗೆ ಬೆಂಬಲಿಸಿದ್ರೆ ಬೇರೆ ಅರ್ಥ ರವಾನೆ ಆಗುತ್ತೆ ಅನ್ನೋ ಆತಂಕ ಜೆಡಿಎಸ್ ನಲ್ಲಿತ್ತು. ಅಲ್ಲದೆ ಸಿದ್ದರಾಮಯ್ಯ ಸದಾ ಆರೋಪ ಮಾಡುವಂತೆ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅನ್ನೋ ಆರೋಪಕ್ಕೆ ಇನ್ನಷ್ಟು ಬಲ ಸಿಗುತ್ತೆ. ಜೊತೆಗೆ ಈಗಾಗಲೇ ಒಂದಷ್ಟು ಜೆಡಿಎಸ್ ನಾಯಕರು ಕಾಂಗ್ರೆಸ್ ಕಡೆ ವಾಲಿರೋದು ದಳಪತಿಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ಗೆ ವೈಎಸ್ವಿ ದತ್ತ ಬೆಂಬಲ ವ್ಯಕ್ತಪಡಿಸಿದ್ರು. ರಾಯಚೂರಿನ ಸಿಂಧನೂರಿನಲ್ಲಿ ಜೆಡಿಎಸ್ ಶಾಸಕ ನಾಡಗೌಡ ಕಾಂಗ್ರೆಸ್ ಅಭ್ಯರ್ಥಿ ಶರಣಗೌಡ ಪಾಟೀಲ್ ಬೆಂಬಲಿಸುವಂತೆ ಬಹಿರಂಗ ಸಭೆಯಲ್ಲೇ ಕಾರ್ಯಕರ್ತರಿಗೆ ಕರೆ ನೀಡಿದ್ರು. ಅದೇ ರೀತಿ ಬೀದರ್, ಧಾರವಾಡ, ವಿಜಯಪುರದಲ್ಲೂ ಜೆಡಿಎಸ್ ನಾಯಕರು ಬಿಜೆಪಿಯನ್ನ ಬೆಂಬಲಿಸೋಕೆ ವಿರೋಧ ವ್ಯಕ್ತಪಡಿಸಿದ್ರು. ಇತ್ತ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಜೊತೆ ಇಡೀ ಜೆಡಿಎಸ್ ಟೀಮ್ ಗುರುತಿಸಿಕೊಂಡಿತ್ತು. ಹೀಗಾಗಿ ದಳಪತಿಗಳು ತಮ್ಮ ಪಟ್ಟನ್ನ ಸಡಿಲಿಸಿದ್ರು ಎನ್ನಲಾಗುತ್ತೆ. ಇದು ಒಂದು ಲೆಕ್ಕಾಚಾರವಾದ್ರೆ ಮತ್ತೊಂದು ಕಡೆ ಜೆಡಿಎಸ್ ಜೊತೆ ದೋಸ್ತಿಗೆ ಖುದ್ದು ಬಿಜೆಪಿ ನಾಯಕರೇ ಒಪ್ಪಿಕೊಂಡಿರಲಿಲ್ಲ ಎನ್ನಲಾಗ್ತಿದೆ. ಅದು ಯಾಕೆ ಅಂತ ನೋಡಿದ್ರೆ ಬಿಜೆಪಿಗೆ ಬೀಳೋ ಒಳಗೇಟು ಎದ್ದು ಕಾಣುತ್ತೆ. ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಳ್ಳೋದ್ರಿಂದ ಬಿಜೆಪಿಗಾಗೋ ಲಾಭಕ್ಕಿಂತ ನಷ್ಟಾನೇ ಹೆಚ್ಚು ಅನ್ನೋದು ಮನವರಿಕೆಯಾಗಿತ್ತಂತೆ. ಅಷ್ಟೇ ಅಲ್ಲ, ದಳ ಜೊತೆ ದೋಸ್ತಿ ಅನ್ನೋ ಮಾತು ಈ ಸಲದ ಪರಿಷತ್ ಚುನಾವಣೆ ಮೇಲೂ ಪರಿಣಾಮ ಬೀರಿದೆ ಎನ್ನಲಾಗ್ತಿದೆ. ನಿಮಗೆ ಗೊತ್ತಿರಲಿ, ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಯಾವುದೇ ಪಕ್ಷದ ಜೊತೆ ದೋಸ್ತಿ ಮಾಡಿಕೊಂಡ್ರು ಅದರಿಂದ ಜಾಸ್ತಿ ಲಾಭ ಆಗೋದು ಜೆಡಿಎಸ್ಗೆ. ಇನ್ನ ದಳ ಜೊತೆ ದೋಸ್ತಿ ಮಾಡಿಕೊಂಡ್ರೆ ದಳಪತಿಗಳು ಸುಮ್ಮನಿರ್ತಾರ? ಈಗಾಗಲೇ ದಳದಿಂದ ಹೊರಬಂದು ಬಿಜೆಪಿ ಸೇರಿರೋ ನಾಯಕರನ್ನ ಮಟ್ಟ ಹಾಕಲು ಸಂಚು ರೂಪಿಸ್ತಾರೆ ಅನ್ನೋ ವಿಶ್ಲೇಷಣೆಗಳಿವೆ. ದಳಪತಿಗಳು ಪಕ್ಷ ಬಿಟ್ಟು ಬಂದ ಸಿದ್ದರಾಮಯ್ಯನವರನ್ನ ಅದ್ ಹೇಗೆ ನಡೆಸಿಕೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೀಗಾಗಿ ಬಿಜೆಪಿ ಮತ್ತು ದಳ ಮೈತ್ರಿ ವಿಚಾರ ಪ್ರಸ್ತಾಪವಾದ ಕೂಡಲೇ ಕೆಆರ್ ಪೇಟೆ ಶಾಸಕ ನಾರಾಯಣಗೌಡ, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಕೆ ಗೋಪಾಲಯ್ಯ ಅವರಲ್ಲಿ ಕಂಪನ ಶುರುವಾಗುವಂತೆ ಮಾಡಿತ್ತು ಅನ್ನೋ ಮಾತುಗಳು ಕೇಳಿಬಂದಿತ್ತು. ಬಿಜೆಪಿ ಜೆಡಿಎಸ್ ದೋಸ್ತಿ ಆದ್ರೆ ಜೆಡಿಎಸ್ ನಿಂದ ವಲಸೆ ಬಂದು ಬಿಜೆಪಿಯಲ್ಲಿ ಶಾಸಕರು ಮತ್ತು ಮಂತ್ರಿಗಳಾಗಿರೋ ಕೆಲವರು ಕಾಂಗ್ರೆಸ್ನತ್ತ ಮುಖ ಮಾಡೋ ಸಾಧ್ಯತೆ ಇದೆ. ಇದೆಲ್ಲವನ್ನು ಗಮನಿಸಿರೋ ಬಿಜೆಪಿ ದೋಸ್ತಿ ಬೇಡ, ನೀವು ಅಭ್ಯರ್ಥಿಗಳನ್ನ ಹಾಕಿರದ ಜಾಗದಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಬೆಂಬಲಿಸುವಂತಷ್ಟೇ ಬಿಎಸ್ವೈ ಮನವಿ ಮಾಡಿಕೊಂಡಿದ್ರು. ಆದ್ರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಅಂತ ಗೊತ್ತಾದ್ಮೇಲೆ ದಳಪತಿಗಳು ತಟಸ್ಥ ನಿಲುವು ತಳೆದಿದ್ರು ಅನ್ನೋ ವಿಶ್ಲೇಷಣೆಗಳಿವೆ. ಹೀಗಾಗಿ ದಿಲ್ಲಿಗೆ ಹೋಗಿ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಬಂದಿದ್ದ ದೇವೇಗೌಡರ ತಂತ್ರವು ಫಲ ಕೊಡ್ಲಿಲ್ವಾ ಅನ್ನೋ ಚರ್ಚೆಗಳು ಜೋರಾಗಿವೆ. ಆದ್ರೆ ದೊಡ್ಡಗೌಡರ ದಿಲ್ಲಿ ಭೇಟಿ ಜೆಡಿಎಸ್ಗೆ ಫಲ ಕೊಡುತ್ತಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಪರಿಷತ್ ಚುನಾವಣೆ ಫಲಿತಾಂಶ ಹೊರಬೀಳೋವರೆಗೂ ಕಾಯಲೇಬೇಕು. ನೋಡಿದ್ರಲ್ಲ ದಳಪತಿಗಳ ಬಿಜೆಪಿ ದೋಸ್ತಿ ಅದ್ ಹೇಗೆ ತಿರುಗು ಬಾಣವಾಗ್ತಾ ಇದೆ ಅನ್ನೋದನ್ನ. ಆದ್ರೆ ದಳಪತಿಗಳು ಸುಮ್ಮನೆ ಕೂರೋ ಕಾಲ ಇದು ಅಲ್ವೇ ಅಲ್ಲ. ಚುನಾವಣೆಗೆ ಇನ್ನೂ ಕೇವಲ 1.5 ವರ್ಷ ಮಾತ್ರ ಬಾಕಿರೋದ್ರಿಂದ ಖಂಡಿತ ಕಾಂಗ್ರೆಸ್ ಆಪರೇಷನ್ಗೆ ತಿರುಗೇಟು ಕೊಡೋದು ಪಕ್ಕಾ ಅನ್ನಲಾಗ್ತಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.